ನಮಸ್ಕಾರ. 1 ಮಿನಿಟ್ ಸ್ಟಾಕ್ ಮಾರ್ಕೆಟ್ ಕ್ಲಾಸ್ ಎಪಿಸೋಡ್ ನಂಬರ್ 84ಕ್ಕೆ ಸ್ವಾಗತ. ನಾನು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಷಯ, ಶಾಲೆಯಲ್ಲಿ ಕಡ್ಡಾಯವಾಗಿ ಹೇಳಿಕೊಡಬೇಕಾದ ಕೆಲವು ವಿಷಯಗಳು. ನಮಗೆ ಯಾವಾಗಲೂ ಒಂದು ಡೌಟು, ಹಲವು ವಿಷಯಗಳನ್ನು ಸ್ಕೂಲು ಕಾಲೇಜಲ್ಲಿ ಹೇಳ್ಕೊಡ್ತಾ ಇದ್ದ, ಅದನ್ನು ಮಕ್ಕಳು ಆ ಸಂದರ್ಭದಲ್ಲಿ ಆ ಸನ್ನಿವೇಶದಲ್ಲಿ ಆ ವಯಸ್ಸಿನಲ್ಲಿ ಕಲ್ತಿದ್ರೆ ಇವತ್ತು ಒಂದಷ್ಟು ಜೀವನಕ್ಕೆ ಬೇಕಾದಂಥ ಪಾಠಗಳನ್ನು ಮೊದಲೇ ತಿಳ್ಕೊಬೋದಾಗಿತ್ತು. ಈಗ ನಿಮ್ಮ ಮುಂದೆ ಒಂದು ಸಣ್ಣ ಪಟ್ಟಿ ಇರ್ತಾ ಇದ್ದಾನೆ ಮತ್ತು ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವೂ ಬೇಕು. ಮೊದಲನೇದಾಗಿ ಪರ್ಸನಲ್ ಫೈನಾನ್ಸ್. ಬಹಳ ಜನ ಪರ್ಸನಲ್ ಫೈನಾನ್ಸ್ ಬಗ್ಗೆ ಶಾಲೆಗಳಲ್ಲಿ ಕಾಲೇಜಲ್ಲಿ ಹೇಳ್ಕೊಡೋದಿಲ್ಲ, ಬಂದು ನಮ್ಮ ಹತ್ರ ಕಲಿತಾರೆ. ಆಮೇಲೆ ಹೇಳ್ತಾರೆ ಇದ್ರ ಬಗ್ಗೆ ನಾಲೆಜ್ ಬಹಳ ಮೊದಲೇ ಇದ್ರೆ ಚೆನ್ನಾಗಿತ್ತು. ಎರಡನೇದ್ದು ಸೆಲ್ಫ್ ಡಿಫೆನ್ಸ್. ಮೂರನೇದ್ದು ಪಬ್ಲಿಕ್ ಸ್ಪೀಕಿಂಗ್. ನಾವು ನಮ್ಮ ಕಾರ್ಯಾಗಾರಗಳಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಅನ್ನು ಕೂಡ ಹೇಳ್ಕೊಡ್ತಾ ಇದ್ವಿ. ಅಂದರೆ ಯಾವಾಗ ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರುತ್ತೋ ಆವಾಗ ನಿಮ್ಮ ಗ್ರಾಫು ಜೀವನದಲ್ಲಿ ಮೇಲಕ್ಕೆ ಹೋಗುತ್ತೆ. ನಾಲ್ಕು ಬೇಸಿಕ್ ಹೋಮ್ ರಿಪೇರ್, ಬಹಳ ಬಹಳ ಇಂಪಾರ್ಟೆಂಟ್. ಐದನೇದ್ದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ನೀವು ನೋಡಿರಬೇಕು ಬಹಳಷ್ಟು ಯುವಜನರು ಈ ದಿನಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಯಾಕಂದ್ರೆ ಅವರು ಮಾನಸಿಕ ಒತ್ತಡವನ್ನು ತಡ್ಕೊಳ್ಳಿಕ್ ಆಗ್ತಾ ಇಲ್ಲ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಅನ್ನು ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ನಮಸ್ಕಾರ.